ಸ್ನೇಹಿತರೆ, ಶಿವ ಲಿಂಗ ಎಂದರೆ ಬ್ರಹ್ಮಾಂಡದ ಸಂಕೇತ ಎಂದು ಹೇಳಲಾಗುತ್ತದೆ. ಜಗವ ಕಾಯುವ ದೇವರ ಸಂಕೇತವಾದ ಶಿವಲಿಂಗಕ್ಕೆ ವಿಶಾಲ ಅರ್ಥವಿದೆ. ಶಿವನು ಅಭಿಷೇಕ ಪ್ರಿಯ. ಅನಾದಿ ಕಾಲದಿಂದಲೂ ಶಿವಲಿಂಗವನ್ನು ಪರಶಿವನ ಪವಿತ್ರ ಸಂಕೇತವಾಗಿ ಪೂಜಿಸುವ ಪದ್ಧತಿ ಇದೆ. ಲಿಂಗವು ಶಿವನ ಸೃಜನಶೀಲ ಮತ್ತು ವಿನಾಶಕಾರಿ ಶಕ್ತಿಯನ್ನು ಸಂಕೇತಿಸುತ್ತದೆ ಮತ್ತು ಭಕ್ತರಿಂದ ಪಾವಿತ್ರತೆಯನ್ನು ಪಡೆದುಕೊಂಡಿದೆ. ಶಿವನ ಪವಿತ್ರ ಸಂಕೇತವಾಗಿ ಶಿವಲಿಂಗವನ್ನು ಪೂಜಿಸುವ ಪದ್ಧತಿ ಅನಾದಿ ಕಾಲದಿಂದಲೂ ಇದೆ ಹಾಗೂ ಶಿವನು ಅಭಿಷೇಕ ಪ್ರಿಯ. ಶಿವನಿಗೆ ರೂಪವಿಲ್ಲ ಎಂದು ಈ ಲಿಂಗವು ವರ್ಣಿಸುತ್ತದೆ. ಅಂದರೆ ಶಿವನು ನಿರಾಕಾರ ಪರಬ್ರಹ್ಮ ಎಂದು ಹೇಳಲಾಗುತ್ತದೆ. ಸ್ವಾಮಿ ವಿವೇಕಾನಂದರು ಶಿವಲಿಂಗವನ್ನು ಶಾಶ್ವತ ಬ್ರಹ್ಮನ ಸಂಕೇತವೆಂದು ಬಣ್ಣಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಹೇಳುವಂತೆ ಅಥರ್ವಣ ವೇದವನ್ನು ಉಲ್ಲೇಖಿಸಿ ತ್ಯಾಗದ ಸಂಕೇತವಾಗಿ ಸ್ತುತಿಸಿ ಶಿವಲಿಂಗವನ್ನು ಪೂಜಿಸಲಾಗಿದೆ. ಇದು ಬ್ರಹ್ಮಾಂಡದ ಪ್ರಾರಂಭ ಮತ್ತು ಅಂತ್ಯವಿಲ್ಲದ ವಿವರಣೆಯಾಗಿದೆ. ಇದನ್ನು ಕಾಲ್ಪನಿಕ ಅಲ್ಲ ಎಂಬುದನ್ನು ನಿರಾಕರಿಸಿದರು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತ. ಓಂ ತ್ರಯಂಬಕಂ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತ.